ಅನ್ನೋಂಗಿತ್ತು. ಈಗೇನಿದ್ರು ಸದ್ದೇನಪ್ಪ ಅದು ತೆರೆ ಮರೆ ಕಾಯಂಗಿದ್ದು ವಿರೋಧ ಪಕ್ಷಗಳು, ಇನ್ನು ಅವರಲ್ಲೇ ಹೊಂದಾಣಿಕೆ ಆಗಿ ಮಾಡಿ ಮತ್ತು ಸೈನ್ಯನೂ ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರೆ, ಯಾವಾಗಲೂ ಅಧಿಕಾರದಲ್ಲಿ ಸೈನ್ಯ ಹಸ್ತಕ್ಷೇಪ ಮಾಡಲಿಕ್ಕೆ ಶುರುವಾಗಿದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಸಾಯ್ಕೋತ ಹೋಗ್ತಿರ್ತದೆ. ಅದಕ್ಕೆ ಸಾಕ್ಷಿ ಪಾಕಿಸ್ತಾನ, ಯಾಕೆಂದರೆ ಅಲ್ಲಿ ಪ್ರಜಾಪ್ರಭುತ್ವ ಉಳಿದಿದ್ದಕ್ಕೆ ಕಾರಣ ಅಲ್ಲಿಯ ಸೈನ್ಯದ ಶಕ್ತಿ, ಅದು ಇಲ್ಲ ಅದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸೈನ್ಯದ ಕೈ ಇರೋದರಿಂದಾಗಿ ಸ್ವಲ್ಪ ಟೈಮ್ ತೋರಿಸ್ತದೆ. ಬಟ್ ಇದನ್ನು ಸಮಾಧಾನ ತಗೋಬೇಕಾಗಿತ್ತು, ಯಾಕೆಂದರೆ ನಿಮಗೆ ನಮ್ಮಲ್ಲಿ ಹೇಳ್ತಿರಲ್ಲಪ್ಪ, ಬಟ್ಟೆ ಮುಳಿ ಮೇಲೆ ಬಿದ್ದರೂ ಅಷ್ಟೇ, ಮುಳ್ಳ ಬಟ್ಟೆ ಮೇಲೆ ಬಿದ್ದರೂ ಅಷ್ಟೇ, ಅದು ಹರಿದಿನ. ಅದಕ್ಕೆ ಏನದ ಅದನ್ನು ಸಮಾಧಾನದಿಂದ ತಕ್ಕೊಂಡು ಬರಬೇಕಾಗಿದೆ, ಹಂಗೆ ಒಂದು ಸಂಬಂಧ ಮಾಡ್ಕೋಬೇಕಾಗಿದೆ. ಅದು ಪಾಕಿಸ್ತಾನ ನಮ್ಮ ಬಂಗಾಳಿಗರು ಸಹಿತ ಅವರಲ್ಲಿ ಒಂದು ಸ್ವಲ್ಪ ಮೂಲತಃ ಪ್ರಜಾಪ್ರಭುತ್ವ ಆಯ್ತನದ ಸಂಯಮ ತಗೊಂಡು ಹೋಗ್ಬೇಕು ಅನ್ನೋದು ಈ ಸಂದರ್ಭದಲ್ಲಿ ಎಲ್ಲರೂ ಹೇಳೋ ಮಾತು. ಓಕೆ ಸರ್, ಇವಾಗ ಅಟ್ ಲಾಸ್ಟ್ ನಮ್ಮ ಭಾರತದ ಆಶ್ರಯವನ್ನು ಪಡೆದುಕೊಂಡಿರುವಂತಹ ಶೇಖ್ ಹಸೀನಾರವರು ಇವಾಗೇನು ಲಂಡನ್ ಹೋಗ್ತಾ ಇದ್ದಾರೆ, ಆದರೆ ಅಲ್ಲಿಂದ ಮತ್ತೆ ವಾಪಸ್ ಬಾಂಗ್ಲಾಗೆ ತೆರಳುತ್ತಾರೆ ಅವರು, ಅಥವಾ ಶಾಶ್ವತವಾಗಿ ಬಾಂಗ್ಲಾದೇಶವನ್ನು ಬಿಡುವಂತಹ ಪರಿಸ್ಥಿತಿ ಆಗುತ್ತೆ? ನೋಡ್ರಿ, 15 ವರ್ಷ ಆಳಿದ್ದಾರೆ ಅಂದ್ರೆ ಅವ್ರ ಜನರಲ್ಲಿದ್ದಾರೆ, ಅವಾಮಿ ಲೀಗದವರು, ಅವರು ಸಹಿತ ಅವರು ಮತ್ತು ಇವ್ರ ಮಧ್ಯೆ ತಿಕ್ಕಾಟ ನಡೆದ ಸ್ವಲ್ಪ ದಿನಗಳು ಹೋದಾಗ ಮೋಸ್ಟ್ಲಿ ಅವಾಮಿ ಲೀಗದವರು ಹೆಚ್ಚಾಗ್ಬೋದು, ಅವ್ರನ್ನ ಕರೆಸಲೂಬಹುದು, ಅಥವಾ ಕನ್ವಿನ್ಸ್ ಆಗುವಂತ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು. ಈಗಂತೂ ಅವ್ರನ್ನ ಬಿಟ್ಟು ಉಳಿದವ್ರು ಲೀಡರ್ ಅಲ್ಲಿ ಯಾರಿಲ್ಲ. ಇವರು ತಮ್ಮ ಡಿಕ್ಟೇಟರ್ದಿಂದ ಸರ್ವಾಧಿಕಾರದಿಂದ ಅಲ್ಲಿ ಅಧಿಕಾರ ಕಳ್ಕೊಂಡಿದ್ದಾರೆ, ಮತ್ತು ಬಡತನಕ್ಕೆ ಪರಿಹಾರ ಹುಡುಕಿಲ್ಲ, ಉದ್ಯೋಗಗಳಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ, ನಿರುದ್ಯೋಗ ಹೋಗಲಾಡಿಸಿಲ್ಲ, ಇಂಥ ಅನೇಕ ಕಾರಣಗಳಿಗಾಗಿ ಅವರು ಇವತ್ತು ಸೋತಿರಬಹುದು. ಬಟ್ ಆದರೂ ಸಹಿತ ಇವತ್ತು ಆ ಮೂರ್ತಿ ಕೆಡವಿದ್ದು ನೋಡಿದಾಗ ಆ ಶೇಖ್ ಹಸೀನಾ ಅವ್ರ ಮೇಲೆ ಸಾಕಷ್ಟು ಸಿಟ್ಟು ಅಲ್ಲಿ ಜನರಿಗೆ ಅದ ಅಂತ ಅನ್ನಿಸ್ಲಿಕ್ಕೆ. ಅಲ್ಲಿ ಜನರಿಂದ ಆಗಿದ್ರು ಅದು ಕೆಲವೇ ಜನ ಇದ್ರು, ಕೆಲವೊಂದು ತಮ್ಮ ಬೇಳೆ ಬೇಸುಗಳಂತ ಜನ ಮಾಡಿದಾರೋ ಅದು ದಿನ ಹೋದ್ಮೇಲೆ ಗೊತ್ತಾಗುತ್ತೆ. ಮಿಕ್ಸ್ ಆಗಿರುತ್ತೆ, ಯಾಕಂದ್ರೆ ಬಹತಿ ಗಂಗಾ ಮೇ ಹಾತ್ ಧೋಲೋ ಅನ್ನುವಂತ ಜನ ಕೂಡ ತುಂಬಾ ಜನ ಇರ್ತಾರೆ. ಆಳಿಗೊಂದ್ಕಲ್ಲು ಅನ್ನೋ ರೀತಿ ಎಲ್ಲರೂ ಕೂಡ ಎದ್ದು ಬಿಡ್ತಾರೆ, ಈ ತರ ಸಿಚುವೇಶನ್ಸ್ ಕ್ರಿಯೇಟ್ ಆಯ್ತು ಅಂತ. ನಮ್ಮಲ್ಲಿ ಕಾಯ್ದೆ ಬರ್ತದಲ್ಲ, ಗೂಳಿ ಬಿದ್ದಾಗ ಆಳಿಗೊಂದ್ಕಲ್ಲು. ಎಸ್ ನೋಡಿದ್ರಲ್ವಾ, ಇದು ಈವರೆಗಿನ ಅಪ್ಡೇಟ್ ಆಗಿದೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಶೇಖ್ ಹಸೀನಾರವರು ಇದೀಗ ಭಾರತದಲ್ಲಿದ್ದಾರೆ, ಭಾರತೀಯ ಏರ್ ಬೇಸ್ ನಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ, ಇಲ್ಲಿಂದ ಲಂಡನ್ ಹೋಗ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಅವರನ್ನು ಹೊತ್ತುತಂದಂತಹ ವಿಮಾನ ಇದೀಗ ಬಾಂಗ್ಲಾದೇಶಕ್ಕೆ ವಾಪಸ್ಸಾಗಿದೆ, ಅಲ್ಲಿ ಇನ್ನೂ ಕೂಡ ವಾತಾವರಣ ತಿಳಿಗೊಂಡಿಲ್ಲ. ಭಾರತೀಯರ ಮೇಲೂ ಕೂಡ ಅಲ್ಲಿ ಹಲ್ಲೆ ಹಾಕುವಂತಹ ಸಾಧ್ಯತೆಗಳು ತುಂಬಾ ದಟ್ಟವಾಗಿದೆ. ಈಗಾಗಲೇ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅನ್ನೋದು ವರದಿಗಳಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಗೊತ್ತಿದೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಇದಾಗಿತ್ತು ಈ ಹೊತ್ತಿನ ಚರ್ಚೆ, ಮತ್ತಷ್ಟು ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಕನ್ನಡಿ.